ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಖಾರ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನ ಸಾರು ಜೊತೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತ್ರಿ. ಮತ್ತು ಅದ್ರಾಗ ಇದು ರಾ ಉಳ್ಳಾಗಡ್ಡಿ ಟೇಸ್ಟ್ ಐತಲ್ಲ, ಇದಿಷ್ಟು ಮಸಾಲೆ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ನೀವು ಮಾಡ್ರಿ ನೋಡ್ರಿ, ಇದು ಮಾಡೋದು ಭಾಳ ಒಂಥರ ಖುಷಿ ಅನಿಸ್ತೈತಿ, ಮತ್ತು ಮಾಡೋದು ಭಾಳ ಸರಳ ಐತಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಉಳ್ಳಾಗಡ್ಡಿ ಖಾರ ಮಾಡೋಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಶೇಂಗಾ. ಒಂದು ಅರ್ಧ ಕಪ್ಪಷ್ಟು ಶೇಂಗಾ ತೊಗೊಳತೀನಿ. ಅಂದಾಜು ಪ್ರಮಾಣದಾಗ ನೀವು ಹೆಚ್ಚು ಕಡಿಮೆ ಹಾಕೋಬಹುದು. ಶೇಂಗಾನ ಮೊದಲಿಗೆ ಚಲೋತ್ನಾಗ ನಾವು ಹುರ್ಕೊಳ್ಳೋಣ ರೀ. ನೋಡ್ರಿ ಈ ರೀತಿ ತಿರುಗಿಸ್ಕೋತ ಶೇಂಗಾ ಹುರ್ಕೊಳ್ಳೋಣ. ಆಮೇಲೆ ನಮ್ಮ ಚಾನಲ್ ಒಳಗೆ ಹಾಕಿದ್ದ ಪ್ರತಿಯೊಂದು ಸಾಂಬಾರ್ ಆಗಲಿ ಮತ್ತು ಚಟ್ನಿ ಆಗಲಿ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗೈತಿ, ಚಲೋ ರೆಸ್ಪಾನ್ಸ್ ಕೊಟ್ಟಿರಿ. ನೀವೇನಾರ ನಮ್ಮ ಚಾನಲ್ ಹೊಸದಾಗಿ ಬಂದಿದ್ರಿ, ಅವೆಲ್ಲ ನೋಡಿರಲಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಂಬಿಡ್ರಿ. ಈ ರೀತಿ ಒಟ್ಟ ಕೈ ಬಿಡಲಾರ್ದಂಗೆ ತಿರುಗಿಸ್ಕೋಂತ ನಾವು ಶೇಂಗಾ ಚಲೋತ್ನಂಗೆ ಈ ರೀತಿ ಕರ್ರಗಾಗಬೇಕು, ಅಲ್ಲಿ ಮಟ್ಟ ಹುರ್ಕೋಬೇಕು. ಮತ್ತು ಶೇಂಗಾನ ಪೂರ ತಣ್ಣಗಾದ್ಮೇಲೆ ಅದರದ್ದು ಸಿಪ್ಪಿ ಸುಲ್ಯಾಕ ಒಂದು ಮರಕ್ಕೆ ಹಾಕೊಳತೇನೆ ರೀ. ಶೇಂಗಾ ಒಣಾದಿತ್ತಂದ್ರೆ ಮತ್ತು ನೀಟಾಗಿ ಹುರಿದಿತ್ತಂದ್ರೆ ಈಸಿಲಿ ಸಿಪ್ಪಿ ಸುಲ್ಕೊಂಬಿಡ್ತೈತಿ. ಈ ರೀತಿ ಕೈಯಿಂದ ಉಜ್ಜಿದ್ರೆ ಸಾಕು, ತಾನ ಬಿಚ್ಕೊಂಬಿಡ್ತೈತಿ, ನೀವು ನೋಡ್ತಿರ್ಬಹುದು. ಆಮೇಲೆ ಈ ಉಳ್ಳಾಗಡ್ಡಿ ಖಾರ ಚಟ್ನಿಗೆ ಈ ಶೇಂಗಾ ಹುರಿದ ಹಾಕ್ಬೇಕು. ಹುರಿಯೋದ್ರೆ ಏನಾಗ್ತೈತಿ, ಅದು ಲೈಟಂಗೆ ಅದ್ರದ್ದು ಎಣ್ಣೆ ಬಿಟ್ಕೋತೈತಿ ರೀ. ಶೇಂಗಾ ಚಟ್ನಿ ಒಳಗೆ ಭಾಳ ರುಚಿ ಆಗ್ತೈತಿ, ಒಂಥರ ಬೈಂಡಿಂಗ್ ಕೊಡ್ತೈತೆ ಅದು ನ್ಯಾಚುರಲಿ. ಈಗ ಅದರದ್ದು ಪೂರ ಸಿಪ್ಪಿ ಸುಲ್ಕೊಂಡು ಬಂದೆ ನಾನು. ಈ ಶೇಂಗಾ ನೋಡಿದ್ಕೊಳ್ಳಿ, ನಂದು ಉಪ್ಪಿನ ಶೇಂಗಾ ಲಾಸ್ಟ್ ವಿಡಿಯೋ ನೆನಪಾತ್ ನನಗೆ. ಈ ಶೇಂಗಾಕ್ಕೂ ಉಪ್ಪಿನ ಶೇಂಗಾಕ್ಕೂ ಭಾಳ ವ್ಯತ್ಯಾಸ ಇರ್ತೈತಿ, ಅಂದರೆ ಆ ಟೈಪ್ ಹುರಿದ ಶೇಂಗಾಕ್ಕೆ. ಈಗ ಅದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದೆ, ಎಣ್ಣೆ ಚಲೋತ್ನಂಗೆ ಕಾದಾದ್ಮೇಲೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದೆ. ಹಸಿಮೆಣಸಿನ್ಕಾಯಿ ನೋಡಿರಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಹೆಚ್ಚು ಕಡಿಮೆ ಹಾಕೋಬಹುದು. ಖರೆ ಇದು ಉಳ್ಳಾಗಡ್ಡೆ ಖಾರ ಅಂತ ಐತಲ್ಲ, ಇದು ಸ್ವಲ್ಪ ಖಾರ ಇದ್ರನ್ನ ರುಚಿ ಬರ್ತೈತಿ. ಈಗ ನೋಡಿರಿ ಈ ರೀತಿ ಚೆನ್ನಾಗಿ ಮೆಣಸಿನ್ಕಾಯಿ ಹುರ್ಕೋಬೇಕು. ಮೆಣಸಿನ್ಕಾಯಿನ ಹಸಿದು ಹಾಕ್ಲಾರ್ದಂಗೆ ಈ ರೀತಿ ಹುರಿದು ಹಾಕಿದ್ರೆ ಎಲ್ಲ ಚಟ್ನಿ ಒಳಗೂ ಭಾಳ ರುಚಿ ಬರ್ತೈತಿ. ಮತ್ತು ಹುರಿಯೋದ್ರಿಂದ ಅದ್ರದ್ದು ಖಾರ ಕಡಿಮೆ ಆಗ್ತೈತಿ, ನಾವೆಲ್ಲ ರಾ ಅರಿಯೋದ್ರಿಂದ ಆ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ರೀ. ಮತ್ತು ಇನ್ನೊಂದಂತಂದ್ರೆ ಈ ಉಳ್ಳಾಗಡ್ಡಿ ಖಾರ ನರಿಯಾಕ ನಾನು ಅರಿಯು ಕಲ್ಲು ತೊಗೊಂಡೇನಿ. ಈ ಅರಿಯು ಕಲ್ದಾಗ ಮಸ್ತ್ ಟೆಕ್ಸ್ಚರ್ ಬರ್ತೈತಿ ಮತ್ತು ರುಚಿ ಬರ್ತೈತಿ ರೀ. ಯಾಕಂದರೆ ಶೇಂಗಾ ಹಗೂರ್ಕ ರುಬ್ಬೋದ್ರಿಂದ ಅದ್ರದ್ದು ಎಣ್ಣೆ ಬಿಡಾಕ ಚಾಲೂ ಆಗ್ತೈತಿ. ಮಿಕ್ಸರ್ ಗ್ರೈಂಡರ್ ಒಳಗೆ ಆ ಫೀಲ್ ಆ ಟೇಸ್ಟ್ ಬರುವುದಿಲ್ಲ, ಸ್ವಲ್ಪ ಕಡಿಮೆ. ನಿಮ್ಮ ಕಡೆ ಇದು ಅರಿಯು ಕಲ್ಲು ಇತ್ತಂದ್ರೆ ಮೊದಲು ಉಪಯೋಗ ಮಾಡಿರಿ, ಎಲ್ಲರ ಮೂಲಾಗಿಟ್ಟಿರ್ತೀರಿ ಅದ್ರ ಧೂಳೆಲ್ಲ ತೆಗೆದು ಅದನ್ನು ಉಪಯೋಗ ಮಾಡಿರಿ. ಇರಲಿಲ್ಲ ಅಂತಂತಂದರೆ ಮಿಕ್ಸರ್ ಗ್ರೈಂಡರ್ ಒಳಗೆ ಮಾಡ್ಕೋರಿ, ಅನಿವಾರ್ಯ ಏನು ಮಾಡೋಕೆ ಬರೋಂಗಿಲ್ಲ. ಈಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ, ಆಮೇಲೆ ಕರಿಬೇವು ಹಾಕ್ಕೊಂಡೆ, ಹುರಿದಿದ್ದು ಮೆಣಸಿನ್ಕಾಯಿ ಹಾಕ್ಕೊಂಡೆ, ಮತ್ತೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಅರಿಶಿನ ಕಲರಿಗೆ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದನ್ನು ಸ್ವಲ್ಪ ಜಜ್ಕೋತೀನಿ ರೀ. ಮೆಣಸಿನ್ಕಾಯಿ ಸ್ವಲ್ಪ ಸಣ್ಣ ಆದಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ ನಾನು, ಸಣ್ಣ ಸಣ್ಣ ಅದಾವ. ನಿಮ್ದೇನಾರು ಬೆಳ್ಳುಳ್ಳಿ ದೊಡ್ಡವು ಇತ್ತಂತಂದ್ರೆ ಇದ್ರ ಅರ್ಧ ಅಷ್ಟು ಹಾಕೋರಿ. ಆಮೇಲೆ ಸ್ವಲ್ಪ ಬೆಲ್ಲ, ಆಮೇಲೆ ಸ್ವಲ್ಪ ಹುಂಚೆಹಣ್ಣು. ಹುಂಚೆಹಣ್ಣು ಏನು ನೆನೆಸಿಲ್ಲ, ಹಂಗೆ ಹಾಕ್ಕೊಂಡೇನಿ. ಇದನ್ನು ನೀಟಾಗಿ ಜಜ್ಕೊಂಬಿಡೋಣ. ನೋಡ್ರಿ ಶೇಂಗಾ ಪೂರ ಪೇಸ್ಟ್ ಆಗಾಕೆ ಹೋಗಬಾರ್ದು, ಒಂಥರ ಅಬಡ ಜಬಡಾನ ಇರಬೇಕದು, ಅಂದ್ರಷ್ಟು ರುಚಿ ಬರ್ತೈತಿ ಇದು ಚಟ್ನಿಗೆ. ಬಾಯಿ ಒಳಗೆ ಸಿಗ್ತಿರ್ಬೇಕ್ರಿ ಶೇಂಗಾ. ಆಮೇಲೆ ನೀವು ಮಿಕ್ಸರ್ ಗ್ರೈಂಡರ್ ಒಳಗೆ ಮಾಡೋರಿದ್ರೂ ಈ ಮಾತು ಲಕ್ಷ್ಯ ಇರಲಿ, ಒಂದೊಂದು ಸಾಮಾನು ಹಾಕಿ ನೀರು ಹಾಕ್ಲಾರ್ದಂಗೆ ಇದನ್ನು ಅರ್ಕೋರಿ. ಮತ್ತು ಉಪ್ಪು, ಖಾರ, ಬೆಲ್ಲ, ಆಮೇಲೆ ಎಲ್ಲ ಏನೇನು ಮಸಾಲೆ ಹಾಕ್ಯಾವಲ್ಲ ಒಂದಕ್ಕೊಂದು ಅಂಟ್ಕೊಂಡಿರ್ಬೇಕು, ನೀಟಂಗೆ ಕಂಬೈನ್ ಆಗಿರ್ಬೇಕು, ಅಂದಷ್ಟೇ ಈ ಚಟ್ನಿದ ರುಚಿ ಬರ್ತೈತಿ. ಚೆನ್ನಾಗಿ ಕುಟ್ಕೊಂಡಾದ್ಮೇಲೆ ನಾವು ಸಣ್ಣಗೆ ಹೆಚ್ಚಿದ್ದ ಒಂದು ಉಳ್ಳಾಗಡ್ಡಿ ಹಾಕೊಳತ್ತೀವಿ. ಲಕ್ಷ್ಯ ಇರಲಿ, ಉಳ್ಳಾಗಡ್ಡಿನ ಆದಷ್ಟು ಸಣ್ಣ ಹೆಚ್ಕೋರಿ. ಆಮೇಲೆ ಇದನ್ನು ಸ್ವಲ್ಪ ಸ್ವಲ್ಪ ಜಜ್ಕೊಳ್ಳೋಣ, ಭಾಳ ಬೇಡ. ಏನಾದ್ರು ದೊಡ್ಡ ಪೀಸ್ ಇದ್ವಂತಂದ್ರೆ ಹೆಚ್ಚಿದ್ರಾಗ ಅದನ್ನು ಸ್ವಲ್ಪ ಜಜ್ಕೊಳತ್ತೇನೆ ಅಷ್ಟೇ ನಾನು. ಈ ಉಳ್ಳಾಗಡ್ಡಿನೂ ಸಿಗ್ತಿರ್ಬೇಕು ನಮಗೆ ಬಾಯಿ ಒಳಗೆ. ಮತ್ತು ಇನ್ನೊಂದಂತಂದ್ರೆ ಇದು ಹಸಿ ಉಳ್ಳಾಗಡ್ಡಿ ಹಾಕೋದ್ರಿಂದ ಇದು ಚಟ್ನಿ ಭಾಳ ಹೊತ್ತನ ಬರೋಂಗಿಲ್ಲ ರೀ. ಭಾಳ ಹೊತ್ತನ ಅಂದರೆ ಭಾಳ ದಿನ ಬರೋಂಗಿಲ್ಲ, ಒಂದು ದಿವ್ಸಕ್ಕೆ ಅಷ್ಟೇ ಇದೆ. ನೀವು ಬೆಳಿಗ್ಗೆ ಮಾಡಿದ್ರಂದ್ರೆ ಸಂಜೆ ಮಟ ಅಥವಾ ರಾತ್ರಿ ಮಟ ತಿಂದು ಖಾಲಿ ಮಾಡಿಬಿಡ್ಬೇಕು, ಖಾಲಿನೇ ಆಗ್ಬಿಡ್ತೈತಿ ರೀ, ಅಷ್ಟು ರುಚಿ ಇರ್ತೈತಿದ. ಮತ್ತು ನೀವು ಫ್ರಿಜ್ನಾಗ ಇಟ್ಟು ತಿಂತೇನಂದ್ರೂ ಬರೋಂಗಿಲ್ಲ, ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಉಳ್ಳಾಗಡ್ಡಿನ ಫ್ರಿಜ್ ಅಂದರೆ ಹಸಿ ಉಳ್ಳಾಗಡ್ಡಿನ ಫ್ರಿಜ್ನಾಗ ಇಟ್ಟು ತಿನ್ನಬಾರ್ದು ಒಟ್ಟೆ, ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಟ್ಟೆ ಚಲೋ ಅಲ್ಲ ಅದ. ಈಗ ಒಂದು ಸ್ವಲ್ಪ ಅರ್ಕೊಂಡೆ, ಹಾಂ ಇಷ್ಟಾದರೆ ಸಾಕು. ಇನ್ನೊಂದು ಸ್ವಲ್ಪ ಏನಾರ ಉಳ್ಳಾಗಡ್ಡಿ ದೊಡ್ಡ ಪೀಸ್ ಇತ್ತಂದ್ರೆ ಅದನ್ನು ಒಂದು ಸ್ವಲ್ಪ ಅರ್ಕೊಂತೇನೆ ಅಷ್ಟ. ಈಗ ನಮ್ಮದು ಚಟ್ನಿ ಆಲ್ಮೋಸ್ಟ್ ಆಗೈತಿ. ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೋರಿ, ಹೆಚ್ಚು ಕಡಿಮೆ ಇತ್ತಂದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಆಮೇಲೆ ಇಂಥವು ಚಟ್ನಿಗಳ ಪಚಡಿಗಳು ನಮ್ಮ ಊಟದಾಗ ಇರಬೇಕ್ರಿ, ಭಾಳ ಚಲೋ, ನಮ್ಮ ಪಚನ ಶಕ್ತಿನ ಜಾಸ್ತಿ ಮಾಡ್ತೈತಿ. ಆಮೇಲೆ ಇವೆಲ್ಲ ರಾ ತಿನ್ನೋದ್ರಿಂದ ಇದ್ರೊಳಗಿಂದ ನ್ಯೂಟ್ರಿಯೆಂಟ್ಸ್ ನಮಗೆ ಭಾಳ ಜಲ್ದಿ ಸಿಗ್ತಾವೆ. ಮತ್ತು ಇನ್ನೊಂದು ಅಂತಂದ್ರೆ ಇದು ನಾವು ಅರಿಯು ಕಲ್ನಾಗ ಹಗೂರು ಕರೆಯತ್ತೀವಿ, ಅದ್ರದ್ದು ನಮ್ಗೆ ಆರೋಗ್ಯದ ಅಂಶ ಭಾಳ ಸಿಗ್ತೈತಿ. ನೋಡಿದ್ರಲ್ಲ ಈ ಉಳ್ಳಾಗಡ್ಡಿ ಖಾರ ಮಾಡೋದು ಎಷ್ಟು ಈಸಿ ಅಂತೇಳಿ ನೀವು ಟ್ರೈ ಮಾಡಿರಿ, ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ನಮ್ಗೆ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ, ಅಲ್ಲೂ ಭಾಳ ಆ್ಯಕ್ಟಿವ್ ಇರ್ತೇವೆ ನಾವು.
ಮತ್ತು ಈ ವಿಡಿಯೋ ಸೇರಿತಂದ್ರೆ ಲೈಕ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ.